ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಎರಡು ವಿಧವಾದ ಪಾಪಿಗಳು ರೇಪ್ರಿನ್ಸ್ ಪುಟ ಟೂ ಸಿಕ್ಸ್ ಟು ಫೈವ್ ಪುಟದ ಸಂಖ್ಯೆ ನೂರು ಮತ್ತು ನೂರ ಒಂದು ಸೀಮೋನ ಎಂಬುದು ಯಹೂದ್ಯರಲ್ಲಿ ಒಂದು ಸಾಮಾನ್ಯವಾದ ಹೆಸರು ಆದುದರಿಂದ ಅಲ್ಲಿ ಇಬ್ಬರು ಸೀಮೋನರು ಇದ್ದರೆಂಬುವುದು ಅವರ ಮನೆಯಲ್ಲಿ ಏಸುವು ಸತ್ಕರಿಸಲ್ಪಟ್ಟನೆಂಬುವುದು ಬಹು ಗಮನಾರ್ಹವೇನಲ್ಲ ಹೀಗಿದ್ದರೂ ಈ ಎರಡು ಸತ್ಕಾರಗಳಲ್ಲಿ ಅನೇಕ ಸಮಾನವಾದ ಹೋಲಿಕೆಗಳು ಇದ್ದವೆಂಬುವುದು ಒಂದು ಸ್ವಲ್ಪ ವಿಚಿತ್ರವಾದ ಸಂಗತಿ ಅದೇನೆಂದರೆ ಈ ಇಬ್ಬರ ಮನೆಯಲ್ಲಿಯೂ ನಮ್ಮ ಕರ್ತನ ಪಾದಗಳಿಗೆ ಎಣ್ಣೆ ಹಚ್ಚಲ್ಪಟ್ಟಿದ್ದವು ಮುಂತಾದವುಗಳು ಈ ಎರಡು ಘಟನೆಗಳ ಮಧ್ಯೆ ಸುಮಾರು ಒಂದೂವರೆ ವರ್ಷಗಳು ಕಳೆದಿದ್ದು ಮತ್ತಾಯನು ಬರೆದಿರುವುದು ನಮ್ಮ ಕರ್ತನ ಮರಣಕ್ಕೆ ಸ್ವಲ್ಪ ಸಮಯದ ಹಿಂದೆ ನನ್ನನ್ನು ಹೂಣಿಡು ಹೂಣಿಡುವುದಕ್ಕಾಗಿ ಅಭಿಷೇಕವಾಗಿರುವುದು ಎಂದು ಭಾವಿಸಲಾಗಿರುವುದು ಈ ಪಾಠದಲ್ಲಿ ನಾವು ನೋಡುವುದು ಪರಿಸಾಯನಾದ ಸೀಮೋನನು ನಮ್ಮ ಕರ್ತನ ಗುಣಗಳ ಮತ್ತು ಉಪದೇಶಗಳ ವಿಷಯದಲ್ಲಿ ಬಹುಪಾಲು ಜನರಿಗಿಂತಲೂ ಹೆಚ್ಚು ಗಣನೀಯವಾದ ರೀತಿಯಲ್ಲಿ ಪ್ರಭಾವಿತನಾಗಿದ್ದು ಹಾಗೂ ಅವನು ಬಹು ಔದಾರ್ಯದಿಂದ ಆತನ ಕಡೆಗೆ ಒಲವು ತೋರಿಸಿದ್ದನು ಯೇಸುವನ್ನು ಆಹ್ವಾನಿಸಿ ಹೀಗೆ ಆತನನ್ನು ಗೌರವಿಸುವುದು ಸಂತೋಷಕರವಾದುದೆಂದು ನೆನೆಸಿದ್ದನು ಹಾಗೂ ಈ ನಜರೇತಿನವನ ಸಂಬಂಧದಲ್ಲಿ ತಾನು ಸ್ವಲ್ಪ ಅಪಕೀರ್ತಿಗೆ ಒಳಗಾಗಿದ್ದ ಸಾಧ್ಯತೆ ಇತ್ತು ನಮ್ಮ ಕರ್ತನು ಅವನ ಆಹ್ವಾನವನ್ನು ಅಂಗೀಕರಿಸಿ ಭೋಜನಕ್ಕೆ ಹಾಜರಾಗಿದ್ದಾಗ ಸೀಮೋನನು ಆತನನ್ನು ಆದರದಿಂದಲೂ ವಿನಯದಿಂದಲೂ ಸತ್ಕರಿಸಿದ್ದನು ಆದರೂ ಆತನ ವಿಷಯದಲ್ಲಿ ಬಹುಶಃ ಇವನು ಮೀನುಗಾರರ ಮತ್ತು ಸಾಧಾರಣ ಜನರ ಜೊತೆಯಲ್ಲಿದ್ದು ವಿಶೇಷ ಉಪಚಾರಕ್ಕೆ ಹೊಂದಿಕೊಂಡಿಲ್ಲವೆಂದು ನೆನೆಸಿ ತನ್ನ ಸತ್ಕಾರದಲ್ಲಿ ಆತನಿಗೆ ಅತಿ ವಿಶೇಷವಾದ ವಿನಯವನ್ನು ತೋರಿಸಲು ಹೋಗಿರಲಿಲ್ಲ ಆದುದರಿಂದ ಸೀಮೋನನು ಆತನಿಗೆ ವಿಶೇಷ ಅತಿಥಿಗಳಂತೆ ಮುದ್ದಿನಿಂದ ವಂದಿಸಿ ಬರಮಾಡಿಕೊಂಡಿರಲಿಲ್ಲ ಏಕೆಂದರೆ ತಾನು ಒಬ್ಬ ಪರಿಸಾಯನಾಗಿ ಸಾಧಾರಣನಾದ ಒಬ್ಬ ವ್ಯಕ್ತಿಗೆ ಅತಿಯಾದ ಗೌರವ ತೋರಿಸುವುದನ್ನು ಪೂರ್ಣವಾಗಿ ಸಹಮತಿಸಲು ಸಿದ್ಧನಿರಲಿಲ್ಲ ಇಲ್ಲವೇ ಆ ಕಾಲದ ಅತ್ಯುತ್ತಮ ಸತ್ಕಾರಿಗಳ ಪದ್ಧತಿಯಂತೆ ಅವನು ಆತನ ಕಾಲುಗಳನ್ನು ತೊಳೆಯಲು ಸೇವಕರನ್ನು ಕಳುಹಿಸಿ ಅಥ ಆತನ ಪಾದರಕ್ಷೆಗಳನ್ನು ತೆಗೆಸಿರಲಿಲ್ಲ ಈ ಮನುಷ್ಯನು ಮತ್ತು ಆತನ ಶಿಷ್ಯರು ಈ ವಿಶೇಷ ಸತ್ಕಾರದ ಶೈಲಿಗೆ ಬಳಕೆಯಾಗಿಲ್ಲವೆಂದು ಮತ್ತು ತನ್ನ ಸೇವಕರು ಈ ಬೋಧಕನನ್ನು ಹೊರತುಪಡಿಸಿದರೆ ಈ ಜನರು ತಮ್ಮ ಯಜಮಾನನಿಗೆ ಸಮಾನವಾಗಿರುವುದಿಲ್ಲವೆಂದು ಗ್ರಹಿಸಿಕೊಂಡಿರಬಹುದೆಂದು ತನ್ನೊಳಗೆ ಅಂದುಕೊಂಡಿದ್ದಿರಬಹುದು ಆದುದರಿಂದ ಉಪಚರಿಸುವುದರಲ್ಲಿ ಅತಿಯಾದ ವಿನಯ ತೋರಿಸಲು ಹೋಗದಿದ್ದರೂ ಈ ಪರಿಸಾಯನು ಕರ್ತನನ್ನು ತನ್ನ ಮೇಜಿಗೆ ಆಧಾರದಿಂದ ಬರಮಾಡಿಕೊಂಡು ನಿಸ್ಸಂಶಯವಾಗಿ ತಾನು ಕರ್ತನನ್ನು ಗೌರವಿಸುತ್ತಿದ್ದೇನೆಂದು ಅಂದುಕೊಂಡಿದ್ದನು ಆದರೂ ಬಹು ಘನವಂತನಾದ ಅತಿಥಿಯನ್ನು ಸತ್ಕರಿಸುವ ಭಾಗ್ಯವೊಂದ ಸಲುವಾಗಿ ತಾನು ಗೌರವಿಸುತ್ತಿ ಗೌರವಿಸುತ್ತಿದ್ದ ವ್ಯಕ್ತಿಯು ಯಾರೆಂಬುವುದನ್ನು ಸಾಕಷ್ಟು ಮನಗೊಂಡಿರಲಿಲ್ಲ ಪುನರುತ್ಥಾನದ ಸಮಯದಲ್ಲಿ ತನ್ನ ಅತಿಥಿ ಅತಿಥಿಯು ಕೃಪೆ ಮತ್ತು ಸತ್ಯತೆಗಳಿಂದ ಕೂಡಿದವನಾದ ತಂದೆಯ ಒಬ್ಬನೇ ಕುಮಾರನು ಎಂಬುವುದನ್ನು ತಾನು ಅರಿತುಕೊಂಡಾಗ ಸೀಮೋನನು ಈ ವಿಷಯವನ್ನು ಹೇಗೆ ಪರಿಗಣಿಸುವನು ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ ಅದನ್ನು ಮಾಡುವುದರಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ ಎಂದು ಅಪೋಸ್ತಲನು ನಮಗೆ ಒತ್ತಾಯ ಮಾಡಿದ್ದಾನೆ ತನ್ನ ಜನರು ತಾವು ಹೊಂದಿ ಹೊಂದಿರುವುಗಳ ವಿಷಯದಲ್ಲಿ ಉದಾರಿಗಳಾಗಬೇಕೆಂದು ಕರ್ತನು ಆಶಿಸುತ್ತಾನೆ ಆದರೆ ಹೊಣೆ ಹೆಂ ಒಣ ಹೆಮ್ಮೆಯಿಂದ ದುಂದುಗಾರರಾಗಬಾರದು ಹೀಗೆ ಮತ್ತು ಬರೆದಿರುವುದೆಂದರೆ ಒಬ್ಬನು ತನ್ನ ದನವನ್ನು ಚೆಲ್ಲಿದರು ಅವನಿಗೆ ವೃದ್ಧಿ ಮತ್ತೊಬ್ಬನು ನ್ಯಾಯವಾದದ್ದನ್ನು ಹಿಡಿದರು ಅವನಿಗೆ ಬಡತನ ಎಲ್ಲರೂ ಪರಿಪೂರ್ಣತೆಯಿಂದ ಬುದ್ದು ಹೋಗಿರುವ ಕಾರಣದಿಂದ ಪಡೆದಿರುವ ಕೆಟ್ಟದಾದ ನಮ್ಮ ಸ್ವಾರ್ಥ ಭಾವದ ವಿಷಯವಾಗಿ ಅರಿತುಕೊಂಡವರಾಗಿ ಮತ್ತು ಕರ್ತನ ಮಾತಿನ ಅನುಸಾರ ಹಂತ ಹಂತವಾಗಿ ಇವುಗಳನ್ನು ಜಯಿಸುವಂಥವರಾಗಿ ಪರಲೋಕದಲ್ಲಿರುವ ನಮ್ಮ ತಂದೆಯಂತೆ ಬಹು ಉದಾರಿಗಳಾಗುವುದನ್ನು ಕಲಿತುಕೊಳ್ಳುವುದು ನಮ್ಮ ಇಂದಿನ ಈ ಪಾಠದ ಒಂದು ಅಂಶವಾಗಿದೆ ಕೇವಲ ದೇವರ ರಾಯಭಾರಿಗಳು ಮಾತ್ರವಾಗಿರದೆ ಕ್ರಿಸ್ತನ ದೇಹದ ಅಂಗಗಳೂ ಆಗಿದ್ದು ನಮ್ಮ ಕರ್ತನನ್ನು ನಿಜವಾಗಿಯೂ ಪ್ರತಿನಿಧಿಸುವ ನಮ್ಮ ಸಹೋದರರ ವಿಷಯದಲ್ಲಿ ನಾವು ವಿಶೇಷವಾಗಿ ಉದಾರಿಗಳು ಸತ್ಕರಿಸುವವರು ಆಗಿರೋಣ